ಕಳೆದ ಬುಧವಾರ ನವದೆಹಲಿಯ ಹೊಸ ಸಂಸತ್ ಭವನದಲ್ಲಿ ನಡೆದಂತಹ ಅಹಿತಕರ ಘಟನೆಯಲ್ಲಿ ಭಾಗಿಯಾಗಿರುವಂತಹ ಮನೋರಂಜನ್ ಎಂಬಾತ ಮೈಸೂರಿಗೆ ಸೇರಿರುವ ಒಂದು ಹಿನ್ನೆಲೆಯಲ್ಲಿ ತನಿಖೆಯನ್ನು ತೀವ್ರಗೊಳಿಸಿರುವಂತಹ ಕೇಂದ್ರ ಮತ್ತು ರಾಜ್ಯ ಗುಪ್ತಚರ ಇಲಾಖೆಯ ಅಧಿಕಾರಿಗಳ ತಂಡ ಇದೀಗ ಮೈಸೂರಿಗೆ ಭೇಟಿಯನ್ನು ನೀಡಿ ಮಾಹಿತಿ ಕಲೆ ಹಾಕುವುದರಲ್ಲಿ ನಿರತರಾಗಿದೆ. ಅದರಲ್ಲೂ ಪ್ರಮುಖವಾಗಿ ಈ ಒಂದು ವಿಚಾರದಲ್ಲಿ ಒಂದು ಮನೋರಂಜನ್ ಸಂಸದ ಪ್ರತಾಪ್ ಸಿಂಹ ಅವರ ಮುಖಾಂತರ ಒಂದು ಸಂಸತ್ತನ್ನು ಪ್ರವೇಶ ಮಾಡೋದಕ್ಕೆ ಪಾಸನ ಪಡೆದುಕೊಂಡಿದ್ದ ಅನ್ನೋದು ಮಾತುಗಳು ನಿಚ್ಚಳ ಆಗ್ತಾ ಇದ್ದಂತೆ ಈ ದಿಸೆಯಲ್ಲೂ ಕೂಡ ತನಿಖೆಯನ್ನು ಕೈಗೊಂಡಿರುವಂತಹ ಕೇಂದ್ರ ರಾಜ್ಯ ಗುಪ್ತಚರ ಇಲಾಖೆ ಅಧಿಕಾರಿಗಳ ತಂಡ ಮೈಸೂರಿನಲ್ಲಿರುವಂತಹ ಸಂಸದ ಪ್ರತಾಪ್ ಸಿಂಹ ಅವರ ಒಂದು ಕಚೇರಿಯಾಗೂ ಕೂಡ ಭೇಟಿ ನೀಡಿ ಒಂದು ಮಾಹಿತಿಯನ್ನು ಕಲೆ ಹಾಕೋದು ನಿರತರಾಗಿದೆ ಅನ್ನೋದು ಮಾತುಗಳು ಕೇಳಿಬಂದಿದೆ. ಮೈಸೂರಿನ ಜಲದರ್ಶಿನಿ ಅತಿಥಿ ಗೃಹದಲ್ಲಿರುವಂತಹ ಸಂಸದ ಪ್ರತಾಪ್ ಸಿಂಹ ಅವರ ಒಂದು ಕಚೇರಿಗೂ ಕೂಡ ಪ್ರತಿನಿತ್ಯ ನೂರಾರು ಮಂದಿ ಬಂದು ತಮ್ಮ ಅಹವಾಲುಗಳನ್ನ ಸಲ್ಲಿಸಿ ಹೋಗ್ತಿದ್ರು. ತಮ್ಮ ಕೆಲಸ ಕಾರ್ಯಗಳಿಗೆ ಒಂದು ತಮಗಿರುವ ಸಮಸ್ಯೆಗಳ ಬಗ್ಗೆ ಸಂಸದ ಪ್ರತಾಪ್ ಸಿಂಹ ಅವರ ಬಳಿ ಹೇಳ್ಕೊಳ್ತಿದ್ರು. ಒಂದು ವೇಳೆ ಪ್ರತಾಪ್ ಸಿಂಹ ಅವರು ಇಲ್ಲ ಅಂದರೆ ಅವರ ಕಚೇರಿಯ ಆಪ್ತ ಸಹಾಯಕರಿಗೆ ತಮ್ಮ ಮನವಿಗಳನ್ನೆಲ್ಲ ಕೊಟ್ಟು ಹೋಗ್ತಾಯಿದ್ರು. ಇನ್ನು ಈ ಒಂದು ಸಂಸತ್ನಲ್ಲಿ ನಡೆದಂತಹ ಒಂದು ದುಷ್ಕೃತ್ಯಕ್ಕೆ ಮೈಸೂರಿನಲ್ಲಿಯೇ ಒಂದು ಸಂಚನ ನಡೆಸಲಾಗಿತ್ತು ಅನ್ನೋದು ಮಾತುಗಳು ಕೇಳಿಬರ್ತಾ ಇದೆ. ಕಳೆದ ಒಂದೂವರೆ ವರ್ಷದ ಹಿಂದೆಯೇ ಇಲ್ಲಿ ಒಂದು ಮಾಸ್ಟರ್ ಪ್ಲ್ಯಾನನ್ನು ಮಾಡ್ಕೊಳ್ಳಲಾಗಿತ್ತು. ಯಾವ ರೀತಿಯಲ್ಲಿ ಸಂಸತ್ನ ಪ್ರವೇಶ ಮಾಡಬೇಕು, ಯಾವ ರೀತಿಯಲ್ಲಿ ನಾವೆಲ್ಲ ವರ್ತನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆ ದುಷ್ಕೃತ್ಯದಲ್ಲಿ ಭಾಗಿಯಾಗಿರೋರು ಮೈಸೂರಿನಲ್ಲೇ ಕುಳಿತುಕೊಂಡು ಒಂದು ಸಭೆಯನ್ನು ಮಾಡಿದ್ರು ಅನ್ನೋದು ಮಾತುಗಳು ಕೇಳಿಬಂದಿದೆ. ಆ ದಿಸೆಯಲ್ಲೂ ಕೂಡ ಒಂದು ತನಿಖೆಯನ್ನು ಕೈಗೊಂಡಿರುವಂತಹ ಒಂದು ತನಿಖಾ ಸಂಸ್ಥೆಗಳು ಇದೀಗ ಸಂಸದ ಪ್ರತಾಪ್ ಸಿಂಹ ಅವರ ಮೈಸೂರಿನ ಜಲದರ್ಶಿನಿ ಅತಿಥಿ ಗೃಹದ ಆವರಣದಲ್ಲಿರುವಂತಹ ಕಚೇರಿಗೂ ಕೂಡ ಭೇಟಿಯನ್ನು ನೀಡಿ ಒಂದು ಮಾಹಿತಿಯನ್ನು ಕಲೆ ಹಾಕಿದ್ರು ಅನ್ನೋದು ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಇಲ್ಲಿ ಒಂದು CCTVಯಲ್ಲಿ ಅಂದರೆ ಸಂಸದ ಪ್ರತಾಪ್ ಸಿಂಹ ಅವರ ಕಚೇರಿ ಮುಂಭಾಗದಲ್ಲಿ ಅಳವಡಿಸಿರುವಂತಹ ಸಿಸಿ ಕ್ಯಾಮೆರಾದಲ್ಲಿ ದಾಖಲಾಗಿರುವಂತಹ ಒಂದು ದೃಶ್ಯಾವಳಿಗಳನ್ನು ಕೂಡ ಒಂದು ಪರಿಶೀಲನೆ ತೊಡಗಿದ್ದಾರೆ ಅನ್ನೋದು ಮಾತುಗಳು ಕೇಳಿಬರ್ತಾ ಇದೆ. ಘಟನೆ ನಡೀತಾ ಇದ್ದಂತೆ ಸಂಸದ ಪ್ರತಾಪ್ ಸಿಂಹ ಅವರ ವಿರುದ್ಧ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಒಂದು ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಯನ್ನು ಮಾಡಿದರು. ಈ ಒಂದು ಕಾರಣದಿಂದ ಒಂದು ಜಲದರ್ಶಿನಿ ಅತಿಥಿ ಗೃಹದ ಆವರಣದಲ್ಲಿರುವಂತಹ ಪ್ರತಾಪ್ ಸಿಂಹ ಅವರ ಕಚೇರಿಯು ಕೂಡ ಬಿಗಿ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಇದೇ ಒಂದು ಹಿನ್ನೆಲೆಯಲ್ಲಿ ಪ್ರತಾಪ್ ಸಿಂಹ ಅವರ ಕಚೇರಿಯ ಮುಂಭಾಗದಲ್ಲಿ ಒಂದು ಸಶಸ್ತ್ರಧಾರಿ ಪೊಲೀಸರು ಒಂದು ಕಾವಲಿಗೆ ನಿಂತಿದ್ದರೆ ಜಲದರ್ಶಿನಿ ಅತಿಥಿ ಗೃಹದ ಮುಂಭಾಗದ ಗೇಟ್ನ ಬಳಿಯೂ ಕೂಡ ಒಂದು ಪೊಲೀಸರನ್ನು ಒಳಗೊಂಡಿರುವಂಥ ವಾಹನ ನಿಂತಿದೆ. ಈ ಮುಖಾಂತರ ಈ ಒಂದು ಘಟನೆ ಬೆನ್ನಲ್ಲೇ ಮೈಸೂರಿನಲ್ಲಿಯೂ ಕೂಡ ಯಾವುದೇ ಅಹಿತಕರ ಘಟನೆ ನಡೆದಂತೆ ಪೊಲೀಸ್ ಇಲಾಖೆಯು ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಲ್ಲಿ ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ ಅವರು ಒಂದು ದುಷ್ಕರ್ಮಿಗಳಿಗೆ ಒಂದು ಪಾಸನ ವಿತರಣೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪದ ಬೆನ್ನಲ್ಲೇ ಒಂದು ಪ್ರತಿಪಕ್ಷಗಳು ಕೂಡ ಆಡಳಿತ ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇರುವಂಥ BJP ವಿರುದ್ಧ ಮುಗಿಬಿದ್ದಿರುವ ಒಂದು ಹಿನ್ನೆಲೆಯಲ್ಲಿ ಇದು ರಾಜಕೀಯ ಜಟಾಪಟಿಗೂ ಕೂಡ ಕಾರಣ ಆಗಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರ ಒಂದು ಜಲದರ್ಶಿನಿ ಅತಿಥಿ ಗೃಹದ ಆವರಣದಲ್ಲಿರುವಂಥ ಅವರ ಕಚೇರಿಗೂ ಕೂಡ ಪೊಲೀಸ್ ಇಲಾಖೆ ಕೂಡ ಬಿಗಿ ಭದ್ರತೆಯನ್ನು ಕೈಗೊಳ್ಳುವ ಮುಖಾಂತರ ಯಾವುದೇ ಅಹಿತಕರ ಘಟನೆಯನ್ನು ಕೂಡ ನಡೆಯದಂತ ಮುನ್ನೆಚ್ಚರಿಕೆಯನ್ನು ಕೈಗೊಂಡಿದೆ ಅಂತಲೇ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಉದಯ ಜೊತೆ, ರಂಗಸ್ವಾಮಿ, ನ್ಯೂಸ್ ಆನ್ ಕನ್ನಡ, ಮೈಸೂರು.